ಶಿವಲಿಂಗ ಗೌಡರಿಂದ ಫೈನಲ್ ಆಗಿ ನಾನು ಜೆಡಿಎಸ್ ಇಂದ ನಿಲ್ತೀನಿ, ಕಾಂಗ್ರೆಸ್ ಇಂದ ನಿಲ್ತೀನಿ ಅಂತ ಯಾವಾಗ ಫೈನಲ್? ನನ್ನ ಫೈನಲ್ ನಿರ್ಧಾರ ಇವರು 12ನೇ ತಾರೀಕು ಈಗಾಗಲೇ ಮಾಡ್ತಾರೆ ಅಂತ ನಿರ್ಧಾರ ಆಗಿದೆ. 12ನೇ ತಾರೀಕು ಕಳೆದ ಮೇಲೆ ಅಲ್ಲಿ ಏನು ನಿರ್ಣಯ ಆಗುತ್ತೆ ನೋಡಿ. ಅದಾದ ಮೇಲೆ ನಾನು ನನ್ನ ಕಾರ್ಯಕರ್ತರ ಸಮಾವೇಶ ಕರೆದು ನಾನು ನಿರ್ಣಯ ಮಾಡಿ ಒಂದು ಈ ತಿಂಗಳು ಈ ಅಸೆಂಬ್ಲಿ ಮುಗಿಯೋದ್ರೊಳಗೆ ನಿರ್ಣಯ ಮಾಡಿ. ಅಲ್ಲಿವರೆಗೂ ನನ್ನ ಕ್ಷೇತ್ರದ ಜನ ಕೇಳಿ ತೀರ್ಮಾನ ತಗತ್ತೀನಿ ಅಂತ ಹೇಳಿ ನಾನೇ ಏಕಾಏಕಿ ತೀರ್ಮಾನ ತಗೊಂಡ್ರೆ ಅವ್ರೇನು ಅನ್ಕೋತಾರೆ? ಇದೆಲ್ಲ ಸುಳ್ಳು ಹೇಳ್ತಾ ಅನ್ಕೊಳ್ಳೋನು, ನನ್ನ ಕೇಳಿ ತೀರ್ಮಾನ ತಗತ್ತೀನಿ ಅಂತ ಇವನೇ ತಗೊಂಡ ತೀರ್ಮಾನ. ಹಾಂ, ಹೌದು, ಅದಿರ್ಬಹುದು. ನಾನು ಆ ಗೆಲುವು ಸೋಲಿನ ಬಗ್ಗೆ ಇದು ಮಾಡ್ತಾ ಇಲ್ಲ, ಒಂದು ಸೈದ್ಧಾಂತಿಕ ತತ್ವ ನಿಷ್ಠೆ ಮೇಲೆ ನಾನು ಇದು ಮಾಡ್ತಾ ಇದ್ದೆ. ನನ್ನ ಸೋಲು ಗೆಲುವಿನ ಬಗ್ಗೆ ಲೆಕ್ಕಾಚಾರ ಹಾಕೇ ಇಲ್ಲ. ಲೆಕ್ಕಾಚಾರ ಹಾಕದಾದ್ರೆ ಬೇರೆ ಪ್ರಶ್ನೆ, ಲೆಕ್ಕಾಚಾರ ಅದಿಲ್ಲ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲ, ನನ್ನ ಸಿದ್ಧಾಂತ ಇರೋದು ವರಿಷ್ಠರ ಜೊತೆ ನಮಗೂ ಭಿನ್ನಾಭಿಪ್ರಾಯ ಬಂದಿದೆ. ಅವ್ರು ಏನು ಮಾಡ್ತಾರೆ ಅಂತ ಕಾರ್ ನೋಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಇಲ್ಲೇ ಉಳಿಸ್ಕೊತೀವಿ, ಇಲ್ಲೇ ಉಳಿಸ್ಕೊತೀವಿ ಅಂತ ಬಾಯ್ಲಂತಾರೆ. ನಾನು ಕೇಳ್ದಲ್ಲೇ ನನ್ನ ಆಪೋನೆಂಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್, ನನ್ನ ಇದನ್ನು ನನ್ನ ಆಪೋನೆಂಟ್ ನಿಲ್ಲೋ ಅಂತನ್ನ ಜೆ ಡಿ ಎಸ್ ಇಂದ ಇವನೇ ಕ್ಯಾಂಡಿಡೇಟು ಅಂತ ಹೇಳ್ಕೊಂತಿರ್ತಾರೆ. ಅವನ ಜೊತೆ ಸಮಾವೇಶ ಮಾಡಿಸ್ತಾರೆ. ಯಾತಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾರೆ? ಜನನ ದಿಕ್ತತ್ತಕ್ಕಲ್ವ ಇದು? ನನ್ನ ಕೇಳಿ ಹೇಳಿ ತಗೊಂಡಿದ್ರೆ ನಾನು ಒಪ್ಪಿದ್ದೆ. ಏ ನೀನು ನೋಡಪ್ಪ, ಇಂಥ ದಿವಸ ಗಡು ಕೊಡ್ತಾ ಇದೀವಿ, ಅಷ್ಟೊಳಗೆ ನೀನೊಂದು ಸಮಾವೇಶ ಮಾಡಬೇಕು, ನೀನು ಇರ್ತೀಯೋ ಓದ್ತೀಯೋ ಅಂತ ಹೇಳಬೇಕು ಅಂತ ಕೇಳಬೇಕು. ಇವ್ರು ಮಾಡಿಬಿಟ್ಟು ಸಮಾವೇಶಕ್ಕೆ ನಾನು ಯಾಕೆ ಹೋಗೋಣ? ನೋಡ್ರಿ, ಕಾಂಗ್ರೆಸ್ ಇದೆಯೋ ಇದು, ಅದನ್ನು ನಮ್ಮ ಜನ ಹೇಳ್ತಾರೆ. ನೀ ಕಾಂಗ್ರೆಸ್ಗೆ ಹೋಗು, ನೀ ಜೆ ಡಿ ಎಸ್ಗೆ ಹೋಗು ಇರು, ಅದನ್ನು ನಮ್ಮ ಜನ ಹೇಳ್ತಾರೆ, ನಮ್ಮ ಮತದಾರರು ಹೇಳ್ತಾರೆ. ಅವರು ಮತದಾರರು ಹೇಳೋವರೆಗೂ ಕಾಯೋಣ, ಒಂದು ಸ್ವಲ್ಪ ಏನು ಅವ್ರಿಗೂ ಅವಕಾಶ ಕೊಡಬೇಕಲ್ಲ. ನಾವು ಅವರೇ ಪ್ರಭುದ್ರು, ಪ್ರಭುಗಳವರು, ಅವ್ರು ಏನು ಹೇಳ್ತಾರೆ ಅದು ಕೇಳೋಣ. ಅವತ್ತು ನೀವು ಎಲ್ಲ ಇರ್ತೀರಿ ಮಾಧ್ಯಮದವರು, ನಿಮ್ಮ 6,000 ಜನ ಸೇರಿರ್ತಾರೆ, ಅವತ್ತು ಹೆಂಗೆ ಕೂಗ್ತಾರೆ ನೋಡೋಣ. ಎಕಡೆ ಕೂಗ್ತಾರೆ ಅಕಡೆಗೆ ಹೋಗೋಣ. ಬಹುಮತ ಮುಖ್ಯ, ಇಂಡಿಪೆಂಡೆಂಟ್ ಇಲ್ಲಿಂದ್ರು ಸಹ್ಯಯ್ಯ, ಯಾರು ಏನೂ ಆಗಿಲ್ಲ, ಯಾವ ಮಾತು ಕಚ್ಚುವ ಇಲ್ಲ, ಯಾರ ಹತ್ರಕ್ಕೂ ಹೋಗಿಲ್ಲ ನಾನು. ಪಕ್ಷೇತರವಾಗಿ ಹೇಳಿರೋ ಜನ ಅದಕ್ಕೂ ರೈಟ್, ಅದಕ್ಕೂ ರೈಟ್. ಯಾವುದು ಜನ ಹೇಳ್ತಾರೆ, ನನ್ನ ಪ್ರಬುದ್ಧರು ಹೇಳ್ತಾರೆ, ಅವ್ರಿಗೆ ಪ್ರಭುಗಳು, ಪ್ರಭುಗಳು. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.